ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಾನು ಇವತ್ತು ನೋಡಿದಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕ ಯಾವಿದ್ದಾವೆ, ಬೆಂಗಳೂರು 2021 ರ್ಯಾಂಕಿಂಗ್, ಜಸ್ಟ್ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೀನಿ. ಜಸ್ಟ್ ಯಾರು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ಲೈಕ್ ಮಾಡಿ, ಇದು ನಿಮಗೆ ಯಾವ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂದರೆ ನೀವು KCET ಆಪ್ಷನ್ ಎಂಟ್ರಿ ಮಾಡುವ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ, ಟಾಪ್ ಕಾಲೇಜ್ಗಳು ಅಥವಾ ಯಾರು ಇನ್ಫಾರ್ಮೇಷನ್ ಕೂಡ ಹೆಲ್ಪ್ ಆಗುತ್ತೆ ಅಥವಾ ಫ್ಯೂಚರ್ ಇಂಜಿನಿಯರ್ಸ್ ಕೂಡ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ವಿಡಿಯೋ. ಜಸ್ಟ್ ಟಾಪ್ ಲಿಸ್ಟ್ ಕಾಲೇಜ್ಗಳು ಯಾವ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಂತ ಹೇಳ್ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೂರತ್ಕಲ್ ಕರ್ನಾಟಕ. ಇದು ಗೊತ್ತಿರೋ ಹಾಗೆ ನಿಮಗೆ ಟಾಪ್ ಕಾಲೇಜ್ಗಳು BE BTECH ಟೋಟಲ್ 10 ಕೋರ್ಸ್ಗಳಿದ್ದಾವೆ, ME MTECH 32 ಕೋರ್ಸ್ಗಳಿದ್ದಾವೆ. ಫಸ್ಟ್ ಫೀಸ್ ಬಂದ್ಬಿಟ್ಟು 1,52,000 ಆಗುತ್ತೆ, ಅಂತಬಿಟ್ಟು ME MTECH ಅವರಿಗೆ 1,00,000 ಆಗುತ್ತೆ. ಇದು ಫಸ್ಟ್ ಕಾಲೇಜ್. ಟಾಪ್ ಸೆಕೆಂಡ್ ಕಾಲೇಜು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಣಿಪಾಲ್ ಕರ್ನಾಟಕ ಅಲ್ಲಿರೋದು. BE BTECH ಬಂದ್ಬಿಟ್ಟು 34 ಕೋರ್ಸ್ಗಳಿದ್ದಾವೆ, ME MTECH ಬಂದ್ಬಿಟ್ಟು 25 ಕೋರ್ಸ್ಗಳಿದ್ದಾವೆ. BE BTECH ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 3,35,000 ಆಗುತ್ತೆ, ME MTECH ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2,10,000 ರುಪೀಸ್ ಆಗುತ್ತೆ. ಅಂತಂದ್ಬಿಟ್ಟು ಜೈನ್ ಯೂನಿವರ್ಸಿಟಿ ಬೆಂಗಳೂರು ಕರ್ನಾಟಕ, ಇಲ್ಲಿ BE BTEC ಬಂದ್ಬಿಟ್ಟು 45 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 1,97,500 ರುಪೀಸ್ ಆಗುತ್ತೆ. ME MTECH 14 ಕೋರ್ಸ್ಗಳಿದ್ದಾವೆ, ಇದು ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 1,02,500 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಅರಬಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಒಂದು ಆಫ್ ಟಾಪ್ ಕಾಲೇಜ್ ಆಗುತ್ತೆ. ಇದು BE BTEC ಬಂದ್ಬಿಟ್ಟು 12 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 6,00,000 ಆಗುತ್ತೆ. ME MTECH ಬಂದ್ಬಿಟ್ಟು 15 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 37,700 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಕರ್ನಾಟಕ, ಇಲ್ಲಿ ಬಂದ್ಬಿಟ್ಟು BE BTEC ಬಂದ್ಬಿಟ್ಟು 12 ಕೋರ್ಸ್ಗಳಿದ್ದಾವೆ, ಟೋಟಲ್ ಫೀಸ್ ಬಂದ್ಬಿಟ್ಟು 86,226 ರುಪೀಸ್ ಆಗುತ್ತೆ. ME MTECH ಬಂದ್ಬಿಟ್ಟು 16 ಕೋರ್ಸ್ಗಳಿದ್ದಾವೆ, ಟೋಟಲ್ ಫೀಸ್ ಬಂದ್ಬಿಟ್ಟು 96,570 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IIT BE ಅಂತ ಬೆಂಗಳೂರು ಕರ್ನಾಟಕದಲ್ಲಿದೆ. ಇದು BE BTEC ಬಂದ್ಬಿಟ್ಟು 2 ಕೋರ್ಸ್ಗಳಿದ್ದಾವೆ, ME MTECH ಬಂದ್ಬಿಟ್ಟು 2 ಕೋರ್ಸ್ಗಳಿದ್ದಾವೆ. BE BTEC ಬಂದ್ಬಿಟ್ಟು 1,64,000 ರುಪೀಸ್ ಆಗುತ್ತೆ, ME MTECH ಬಂದ್ಬಿಟ್ಟು 3,24,000 ರುಪೀಸ್ ಆಗುತ್ತೆ ಫಾರ್ ಫಸ್ಟ್ ಇಯರ್ ಫೀಸ್ ಓನ್ಲಿ. ಫಸ್ಟ್ ಇಯರ್ ಫೀಸ್ ಎಷ್ಟಾಗುತ್ತೆ, ನೆಕ್ಸ್ಟು ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ. ನಂತರ ಬಂದ್ಬಿಟ್ಟು BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಕರ್ನಾಟಕ, ಇದು BE BTEC ಬಂದ್ಬಿಟ್ಟು 6 ಕೋರ್ಸ್ಗಳಿದ್ದಾವೆ. BE BTEC ಫೀಸ್ ಬಂದ್ಬಿಟ್ಟು ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 65,360 ರುಪೀಸ್ ಆಗುತ್ತೆ. ME MTECH ಬಂದ್ಬಿಟ್ಟು 2 ಕೋರ್ಸ್ಗಳಿದ್ದಾವೆ, ಇದು ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 64,000 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಇದು ಗೊತ್ತಿರೋದಾಗಿ ನಿಮಗೆ ಟಾಪ್ ಕಾಲೇಜು. BE BTEC ಬಂದ್ಬಿಟ್ಟು 23 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2,29,110 ರುಪೀಸ್ ಆಗುತ್ತೆ. ME MTEC ಬಂದ್ಬಿಟ್ಟು 13 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 26,800 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು GITM ಬೆಂಗಳೂರು, BE BTEC ಬಂದ್ಬಿಟ್ಟು 12 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2,05,000 ರುಪೀಸ್ ಆಗುತ್ತೆ. ME MTECH ಬಂದ್ಬಿಟ್ಟು 3 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 1,10,000 ರುಪೀಸ್ ಆಗುತ್ತೆ. ಅಂದರೆ ಬಂದ್ಬಿಟ್ಟು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ತುಮಕೂರು, BE BTEC ಬಂದ್ಬಿಟ್ಟು 21 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 79,475 ಆಗುತ್ತೆ. ME MTECH 11 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 92,975 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಈಸ್ಟ್ ಪಾಯಿಂಟ್ ಆಫ್ ಕಾಲೇಜ್ ಇಂಜಿನಿಯರಿಂಗ್ ಬೆಂಗಳೂರು ಕರ್ನಾಟಕ, BE BTEC ಬಂದ್ಬಿಟ್ಟು 6 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 1,51,000 ಆಗುತ್ತೆ. ME MTEC ಬಂದ್ಬಿಟ್ಟು 7 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 1,01,000 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ನ್ಯೂ ಅರೇಜನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, BE BTEC ಬಂದ್ಬಿಟ್ಟು 9 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2,50,000 ರುಪೀಸ್ ಆಗುತ್ತೆ. ME MTEC ಬಂದ್ಬಿಟ್ಟು 3 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 75,000 ರುಪೀಸ್ ಆಗುತ್ತೆ. ಬಂದ್ಬಿಟ್ಟು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಕರ್ನಾಟಕ, BE BTEC ಬಂದ್ಬಿಟ್ಟು 18 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 28,998 ರುಪೀಸ್ ಆಗುತ್ತೆ. ME MTEC ಬಂದ್ಬಿಟ್ಟು 2 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 36,690 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಜೈನ್ ಯೂನಿವರ್ಸಿಟಿ ಬೆಂಗಳೂರು ಕರ್ನಾಟಕ, ಇದು ಬಂದ್ಬಿಟ್ಟು BE BTEC ಬಂದ್ಬಿಟ್ಟು 45 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2,00,000 ಆಗುತ್ತೆ. ME MTEC ಬಂದ್ಬಿಟ್ಟು 13 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 85,000 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್, ಇದು ಕೂಡ ಒಂದು ಟಾಪ್ ಕಾಲೇಜ್ ಆಗಿ ಮೂಡಿಬರುತ್ತೆ. BE BTEC ಬಂದ್ಬಿಟ್ಟು 7 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 55,000 ಆಗುತ್ತೆ. ME MTEC ಬಂದ್ಬಿಟ್ಟು 7 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 64,000 ರುಪೀಸ್ 390 ರುಪೀಸ್ ಆಗುತ್ತೆ. ನಂತರ ವಿದ್ಯಾರ್ಥಿಗಳು ಅಂದರೆ ಶ್ರೀ ಜಯ ಚಾಮರಾಜದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಇದು ಬಂದ್ಬಿಟ್ಟು BE BTEC ಬಂದ್ಬಿಟ್ಟು 24 ಕೋರ್ಸ್ಗಳಿದ್ದಾವೆ, ಟೋಟಲ್ ಫೀಸ್ ಬಂದ್ಬಿಟ್ಟು 4,75,000 ಆಗುತ್ತೆ. ME MTEC ಬಂದ್ಬಿಟ್ಟು 15 ಕೋರ್ಸ್ಗಳಿದ್ದಾವೆ, ಟೋಟಲ್ ಫೀಸ್ ಬಂದ್ಬಿಟ್ಟು 1,40,000 ರುಪೀಸ್ ಆಗುತ್ತೆ. ಇದರ ಬಂದ್ಬಿಟ್ಟು GIIIS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವುಮೆನ್ ಮೈಸೂರು ಕರ್ನಾಟಕ, BE BTEC ಬಂದ್ಬಿಟ್ಟು 5 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 85,000 ರುಪೀಸ್ ಆಗುತ್ತೆ. ME MTEC ಬಂದ್ಬಿಟ್ಟು 2 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 89,000 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, BE BTEC ಬಂದ್ಬಿಟ್ಟು 16 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 96,106 ರುಪೀಸ್ ಆಗುತ್ತೆ. ME MTEC ಬಂದ್ಬಿಟ್ಟು 15 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 3,00,000 ಆಗುತ್ತೆ. ನಂತರ ಬಂದ್ಬಿಟ್ಟು ಸೇದರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮ್ಯಾಂಗ್ಳೂರು, ಇದು ಕೂಡ ಟಾಪ್ ಕಾಲೇಜ್ ಆಗುತ್ತೆ. BE BTEC 9 ಕೋರ್ಸ್ಗಳಿದ್ದಾವೆ, ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 65,000 ರುಪೀಸ್ ಆಗುತ್ತೆ.
ಅದಾಗ್ಬಿಟ್ಟು ಎನ್ ಎಮ್ ಎ ಎಮ್ ಇನ್ಸ್ಟಿಟ್ಯೂಷನ್ ಕಾಲೇಜು ಎನ್ ಎಮ್ ಎ ಎಮ್ ಐ ಟಿ ಉಡುಪಿ. ಇದೊಂದು ಬಿ ಬಿ ಟೆಕ್ ಬಿಟ್ಟು 9 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 160,000 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಫಿಲ್ ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 83,220 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಷನ್ ಕಾಲೇಜ್ ಬೆಂಗಳೂರು ಬಿ ಯು ಬಿ ಟೆಕ್ ಬಂದ್ಬಿಟ್ಟು 7 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 250,000 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ 10 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2 ಲ್ಯಾಕ್ ಆ ಥರ ಆಗುತ್ತೆ. ನಂತರ ಬಂದ್ಬಿಟ್ಟು ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಬಿ ಬಿ ಟೆಕ್ ಬಂದ್ಬಿಟ್ಟು 14 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 3,40,000 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 17 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 20 ಲ್ಯಾಕ್ ಅದ ಥರ ಆಗುತ್ತೆ. ನಂತರ ಬಂದ್ಬಿಟ್ಟು ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು ಇದು ಬೆಂಗಳೂರು. ಬಿ ಬಿ ಟೆಕ್ ಬಂದ್ಬಿಟ್ಟು 8 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 3,50,000 ರುಪೀಸ್ ಆಗುತ್ತೆ. ಕೆ ಎಲ್ ಇ ಟೆಕ್ನಾಲಜಿ ಹುಬ್ಳಿ ಇದು ಕೂಡ ಟಾಪ್ ಕಾಲೇಜಾಗಿ ಮೂಡ್ ಬಂದಿದೆ. ಬಿ ಬಿ ಟೆಕ್ 8 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 15,000 ಅಂತ ಇದೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 7 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 40,000 ರುಪೀಸ್ ಆಗುತ್ತೆ. ಬಂದ್ಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಬಿ ಬಿ ಟೆಕ್ ಬಂದ್ಬಿಟ್ಟು 10 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 30,000 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 9 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 37,500 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಬಿ ಬಿ ಟೆಕ್ 8 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 76,800 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 6 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 74,450 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಸಿ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಬಿ ಬಿ ಟೆಕ್ ಬಂದ್ಬಿಟ್ಟು 9 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 4,50,000 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 2 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 1,40,000 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಎನ್ ಐ ಮೈಸೂರು ಬಿ ಬಿ ಟೆಕ್ ಬಂದ್ಬಿಟ್ಟು 7 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 44,090 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 12 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 55,590 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಆಲಿಯನ್ಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಡಿಸೈನ್ ಬೆಂಗಳೂರು ಬಿ ಬಿ ಟೆಕ್ ಬಂದ್ಬಿಟ್ಟು 14 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2,25,000 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 1,50,000 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಾಗಲಕೋಟೆ ಬಿ ಬಿ ಟೆಕ್ ಬಂದ್ಬಿಟ್ಟು 10 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 65,340 ರುಪೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 6 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ತೌಸಂಡ್ ಬಂದ್ಬಿಟ್ಟು 60,000 ರುಪೀಸ್ ಆಗುತ್ತೆ ವಿದ್ಯಾರ್ಥಿಗಳ೿. ನಂತರ ಬಂದ್ಬಿಟ್ಟು ಕ್ರಿಶ್ಚಿಯನ್ ಯೂನಿವರ್ಸಿಟಿ ಬೆಂಗಳೂರು ಕರ್ನಾಟಕ ಬಿ ಬಿ ಟೆಕ್ ಬಂದ್ಬಿಟ್ಟು 20 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 1,70,000 ರುಪೀಸ್ ಆಗುತ್ತೆ. ಎಮ್ ಎಚ್ ಫಾರ್ ಪಿ ಎಚ್ ಡಿ ಇನ್ ಇಂಜಿನಿಯರಿಂಗ್ 6 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 35,000 ರುಪೀಸ್ ಆಗುತ್ತೆ. ಅದ್ಬಿಟ್ಟು ಮಣಿಪಾಲ್ ಅಕಾಡಮಿ ಆಫ್ ಹೈಯರ್ ಎಜುಕೇಷನ್ ಬಿ ಬಿ ಟೆಕ್ ಬಂದ್ಬಿಟ್ಟು 51 ಕೋರ್ಸ್ಗಳಿದ್ದಾವೆ. 3,35,000 ರುಪೀಸ್ ಫಸ್ಟ್ ಇಯರ್ ಫೀಸ್ ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 35 ಕೋರ್ಸ್ಗಳಿದ್ದಾವೆ. 2,10,000 ಬಂದ್ಬಿಟ್ಟು ಫಸ್ಟ್ ಇಯರ್ ಫೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 18 ಕೋರ್ಸ್ಗಳಿದ್ದಾವೆ. ಎಮ್ ಫಿಲ್ ಮತ್ತು ಪಿ ಎಚ್ ಡಿ ಇನ್ ಇಂಜಿನಿಯರಿಂಗ್ 18 ಕೋರ್ಸ್ಗಳಿದ್ದಾವೆ. ಅಂತ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಬಿ ಬಿ ಟೆಕ್ 12 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2,25,000 ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 11 ಕೋರ್ಸ್ಗಳಿದ್ದಾವೆ. ಇದು 50 ಲ್ಯಾಕ್ ಆ ಥರ ಆಗುತ್ತೆ. ಆಲಿಯನ್ಸ್ ಯೂನಿವರ್ಸಿಟಿ ಬಂದ್ಬಿಟ್ಟು ಬಿ ಬಿ ಟೆಕ್ 14 ಕೋರ್ಸ್ಗಳಿದ್ದಾವೆ. ಇದು 6,25,000 ರುಪೀಸ್ ಆಗುತ್ತೆ. ಎಮ್ ಫಿಲ್ ಫಾರ್ ಪಿ ಎಚ್ ಡಿ 1,50,000 ರುಪೀಸ್ ಆಗುತ್ತೆ. ಪ್ರೆಸಿಡೆಂಟ್ ಯೂನಿವರ್ಸಿಟಿ ಬಂದ್ಬಿಟ್ಟು ಬಿ ಬಿ ಟೆಕ್ ಬಂದ್ಬಿಟ್ಟು 24 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 2,10,000 ಆಗುತ್ತೆ. ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 5 ಕೋರ್ಸ್ಗಳಿದ್ದಾವೆ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 90,000 ರುಪೀಸ್ ಆಗುತ್ತೆ. ನಂತರ ಬಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಎಮ್ ಇ ಎಮ್ ಟೆಕ್ ಬಂದ್ಬಿಟ್ಟು 3 ಕೋರ್ಸ್ಗಳಿದ್ದಾವೆ. 38,000 ಫೀಸ್ ಆಗುತ್ತೆ. ಬಿ ಬಿ ಟೆಕ್ ಬಂದ್ಬಿಟ್ಟು 5 ಕೋರ್ಸ್ಗಳಿದ್ದಾವೆ. ಇದು 2,25,000 ರುಪೀಸ್ ಫಸ್ಟ್ ಇಯರ್ ಫೀಸ್ ಆಗುತ್ತೆ. ನಂತರ ಬಿಟ್ಟು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಬಿ ಬಿ ಟೆಕ್ 11 ಕೋರ್ಸ್ಗಳಿದ್ದಾವೆ. ನಂತರ ಎಮ್ ಇ ಎಮ್ ಟೆಕ್ 4 ಕೋರ್ಸ್ಗಳಿದ್ದಾವೆ. ನಂತರ ಬಿಟ್ಟು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಬಿ ಬಿ ಟೆಕ್ 9 ಕೋರ್ಸ್, ಎಮ್ ಇ ಎಮ್ ಟೆಕ್ 8 ಕೋರ್ಸ್. ನಂತರ ಬಂದ್ಬಿಟ್ಟು ನಿಟ್ಟೆ ಟೆಕ್ನಿಕಲ್ ಇಂಜಿನಿಯರಿಂಗ್ ಫೌಂಡೇಶನ್ ಬೆಂಗಳೂರು ಡಿಪ್ಲೊಮಾ 5 ಕೋರ್ಸು, ಎಮ್ ಇ ಎಮ್ ಟೆಕ್ 4 ಕೋರ್ಸು. ನಂತರ ಬಂದ್ಬಿಟ್ಟು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬೆಂಗಳೂರು ಎಮ್ ಫಿಲ್ 2 ಕೋರ್ಸು, ಎಮ್ ಇ ಎಮ್ ಟೆಕ್ 1 ಕೋರ್ಸು. ಅಂತ ಎ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಬಿ ಬಿ ಟೆಕ್ 10 ಕೋರ್ಸ್, ಎಮ್ ಇ ಎಮ್ ಟೆಕ್ 6 ಕೋರ್ಸ್. ನಂತರ ಬಂದ್ಬಿಟ್ಟು ಎಮ್ ಯು ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗ್ಲೋಬಲ್ ಅಕಾಡೆಮಿ ಕಾಲೇಜ್ ಆಫ್ ಬೆಂಗಳೂರು ಎಚ್ ಕೆ ಬಿ ಕೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ನಂತರ ಬಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಧಾರವಾಡ, ಎ ಸಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಆಟ್ರಿಯಾ ಇಂಜಿನಿಯರಿಂಗ್ ಕಾಲೇಜ್ ಇನ್ ಬೆಂಗಳೂರು, ಎಸ್ ಎಮ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಇದೊಂದು ಟಾಪ್ ಕಾಲೇಜ್. ದಯಾನಂದ ಸಾಗರ್ ಯೂನಿವರ್ಸಿಟಿ, ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು, ಈಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಕರ್ನಾಟಕ ಒನ್ ಆಫ್ ಟಾಪ್ ಕಾಲೇಜ್, ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಎಸ್ ಜೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ವಿದ್ಯಾರ್ಥ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಅಮೃತ ವಿಶ್ವ ಬೆಂಗಳೂರು ಕ್ಯಾಂಪಸ್, ಇನ್ನು ಶ್ರಾಂಬಾಬ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗ ಯೂನಿವರ್ಸಿಟಿ, ಇನ್ನು ಬೇಜಾನ್ ಕಾಲೇಜ್ಗಳಿದ್ದಾವೆ. ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.